ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಸೊ ಏನು ಗುರು, ಯಾವುದೋ ಸೆಟಪ್ ಇಟ್ಕೊಂಡು ಬಂದ್ಬಿಟ್ಟವ್ರೆ ಅಂತ ನೋಡ್ತಾ ಇದ್ದೀರಾ? ಎಸ್, ಪ್ರೀವಿಯಸ್ಲಿ ನಾವೊಂದು ಗೇಮ್ ಆಡಿದ್ವಿ. ಆ ಗೇಮಲ್ಲಿ ಕ್ವಶನ್ಸ್ ಕೇಳ್ಬಿಟ್ಟು ರಾಂಗ್ ಆನ್ಸರ್ ಕೊಟ್ಟವ್ರಿಗೆ ಮೊಟ್ಟೆ ಹೊಡಿತಾ ಇದ್ವಿ. ಸೊ ಈ ಸಲ ಅದೇ ಥರ ಗೇಮೇ, ಬಟ್ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಯಾವುದು ಹೊಸನ ಈ ಕಡೆ ಬೊಗಳ್ತೈತಲ್ಲ, ನಮಗೂ ನಾಯಿಗೂ ಜನ್ಮ ಜನ್ಮದ ಅನುಬಂಧ. ಹಸು ಕೂಗುತ್ತೆ, ನಾಯಿ ಬೊಗಳುತ್ತೆ, ಏರೋಪ್ಲೇನ್ ಹೋಗುತ್ತೆ, ನೀರು ಚೆಲ್ಲುತ್ತೆ, ಬಿಸಿಲು ಹಾಕೊಂಡು ಕುಮ್ತೈತೆ, ಆದರೂ ನಾವು ಬಿಡಲ್ಲ, ಆದರೂ ನಾವು ವ್ಲಾಗ್ ಮಾಡೇ ಮಾಡ್ತೀವಿ. ಸೊ ಈಗ ಇವತ್ತಿನ ಗೇಮ್ ರೂಲ್ಸ್ ಏನು ಎಲ್ಲ ಹೇಳ್ಬಿಡ್ತೀನಿ ನಿಮಗೆ. ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿಬಿಟ್ಟು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾವು ಹಾಕೋ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬರುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮಿಸ್ ಮಾಡದೆ ಇಬ್ಬರನ್ನು ಫಾಲೋ ಮಾಡಿ. ಇಲ್ಲೇನೋ ಒಂದಿದೆ ಗೊತ್ತಾ? ಏನು ಹೇಳು? ಏನು? ಪಾಪ್ಕಾರ್ನ್, ಮಂಕಿ, ಟೈಗರ್. ಅಲ್ಲೇ ನನ್ನೇನೋ ಮಂಕಿ ಅಂತ ಇದೆಯಾ? ಸೊ ಗೇಮ್ ರೂಲ್ಸ್ ಏನಪ್ಪ ಅಂತಂದರೆ, ಐದೈದು ಕ್ವೆಶನ್ನು ಕಂಪ್ಲೀಟ್ಲಿ ಐ ಪಿ ಎಲ್ ಬಗ್ಗೆನೇ. ಓಕೆನಾ? ಇವನು ಐದು ಕ್ವೆಶನ್ ರೆಡಿ ಮಾಡಿದ್ದಾನೆ, ನಾನು ಐದು ಕ್ವೆಶನ್ ರೆಡಿ ಮಾಡಿದ್ದೀನಿ. ಸೊ ಇವನೇನು ಮಾಡಿದ್ದಾನೆ ನನಗೆ ಗೊತ್ತಿಲ್ಲ, ನಾನೇನು ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ಥು, ನಾನೇನು ಮಾಡಿದ್ದೀನಿ ನನಗೆ ಗೊತ್ತು, ಇವನು ಗೊತ್ತಿಲ್ಲ. ಸರಿ, ನಾವು ಒಂದೊಂದು ಕ್ವೆಶನ್ಗೂ ನಾಲ್ಕು ನಾಲ್ಕು ಆಪ್ಷನ್ಸ್ ಇರುತ್ತೆ, ಕ್ವೆಶನ್ಸ್ ಕೇಳಬೇಕು. ಕರೆಕ್ಟ್ ಆನ್ಸರ್ ಯಾರು ಕೊಡ್ತಾರೋ, ಇಲ್ಲಿದೆ ನೋಡಿ ಪ್ರಾಡಕ್ಟು, ಇದು ಕೆ ಎಫ್ ಸಿ ಪಾಪ್ಕಾರ್ನು. ಕರೆಕ್ಟ್ ಆನ್ಸರ್ ಕೊಟ್ಟವರು ಇದನ್ನು ತಿನ್ಬೋದು. ರೂಲ್ಸ್ ಹೆಂಗೆ ಅಂತಂದರೆ, ಹಿಂಗೆ ಒಂದು ಕೈ ಹಾಕ್ಬಿಟ್ಟು ಅಷ್ಟೇ, ಎಷ್ಟು ಬರುತ್ತೋ ಅಷ್ಟೇ, ಅಷ್ಟು ಬರುತ್ತೋ ಅಷ್ಟು ಎತ್ಕೊಂಡು ತಿನ್ಬೋದು ಕರೆಕ್ಟ್ ಆನ್ಸರ್ ಕೊಟ್ಟವ್ರು ಮಾತ್ರ. ರಾಂಗ್ ಆನ್ಸರ್ ಕೊಟ್ಟವರು ಒಂದು ಪೀಸ್ ಕೂಡ ತಿನ್ನಂಗಿಲ್ಲ. ಎಸ್, ಓಕೆನಾ? ಆಮೇಲೆ ಎತ್ಕೊಳ್ಬೇಕಾದ್ರೆ ಹಿಂಗೆಲ್ಲ ಬೆಂಡ್ ಮಾಡಿ ಎಲ್ಲ ಹಾಕೊಳ್ಳಂಗಿಲ್ಲ, ಹಿಂಗೆ ಇಟ್ಕೊಂಡು ಎತ್ಕೊಬೋದು. ಹಿಂಗೆ ಅಷ್ಟೇ, ಒಂದ್ಸಲ ಹಿಂಗೆ ಕೈಯಲ್ಲಿ ಇಟ್ಕೊಬೋದು, ಹಿಂಗೆ ಎತ್ಕೋಬೇಕು. ಹಾಂ, ಅಷ್ಟೇ, ಎಷ್ಟು ಬರುತ್ತೋ ಅಷ್ಟೇ. ಸರಿನಾ ಗೈಸ್? ಗೆದ್ದವ್ರಿಗೆ ಇದು ಅಡ್ವಾಂಟೇಜು, ಸೋತವರು ತಿನ್ನೋರ್ನ ನೋಡ್ಕೊಂಡು ಇರಬೇಕು. ಓಕೆ, ಕ್ಲಿಯರಾ? ರೂಲ್ಸ್ ಕ್ಲಿಯರಾ? ಸರಿ, ಟಾಸ್ ಹಾಕು, ಸ್ಟಾರ್ಟ್ ಮಾಡೋಣ. ಯಾರು ಕೇಳ್ತಾರೆ ಅಂತ ನೀನೇ ಕೇಳು ಫಸ್ಟ್, ಪರವಾಗಿಲ್ಲ. ಹಿಂಗೆ ಕೊಡ್ತೀನಿ ಆಪ್ಷನ್ ಕೇಳು. 2021 ಅತಿ ಹೆಚ್ಚು ಫೋರ್ ಹೊಡೆದಿರುವ ಪ್ಲೇಯರ್ ನೇಮ್. 2021 ಅತಿ ಹೆಚ್ಚು ಫೋರ್ ಹೊಡೆದಿರೋ ಪ್ಲೇಯರ್ ನೇಮ್. ಕ್ವಶನ್ ಅರ್ಥ ಆಯ್ತಾ? ಹಾಂ, ಅರ್ಥ ಆಯ್ತು. ಆಪ್ಷನ್ ಎ ಋತುರಾಜ್ ಗಾಯಕ್ವಾಡ್, ಆಪ್ಷನ್ ಬಿ ವಿರಾಟ್ ಕೊಹ್ಲಿ, ಆಪ್ಷನ್ ಸಿ ದಿನೇಶ್ ಕಾರ್ತಿಕ್, ಆಪ್ಷನ್ ಡಿ ರಸಲ್. ಓಕೆ, ಮತ್ತಲ್ಲಿ ಇನ್ನೊಂದ್ಸಲ ಕೇಳುವ ಆಪ್ಷನ್ಸ್. ಬೇಡ ಬೇಡ, ಎಲ್ಲ ನೆನಪಿದೆ. ಐ ಥಿಂಕ್ ನಮ್ಮ ಕಿಂಗ್ ಕೊಹ್ಲಿ. ರಾಂಗ್ ಆನ್ಸರ್. ಯಾರು? ಗಾಯಕ್ವಾಡ್. ಆ ಹೊಸ ಹೆಸರಿದ್ದಾಗಲೇ ಯೋಚನೆ ಮಾಡಬೇಕಿತ್ತು. ಆದರೂ ನಮ್ಮ ಚೆನ್ನೈ ತಂಡದ ಆಟಗಾರ, ಓಪನರ್ ಬ್ಯಾಟ್ಸ್ಮನ್. ಎಷ್ಟು ಫೋರ್ ಹೊಡೆದಿದ್ರು? ಅದೆಲ್ಲ ಅತಿ ಹೆಚ್ಚು ಹೊಡೆದಿರೋದು ಅವ್ರು, ಎಷ್ಟು ಫೋರ್ ಹೊಡೆದಿರೋದು ಅದೆಲ್ಲ. ಸರಿ, ಆಯ್ತಪ್ಪ, ಸೋತೆ ನಾನು. ತಿನ್ಬೋದಾ? ನೀನು ಹಂಗೆ ತಿಂತೀಯಾ? ನೀನು ಉತ್ತರ ಕೊಟ್ಟರೆ ತಿನ್ಬೇಕಪ್ಪ. ಹಂಗೆ ನೀನು ಸೋದ್ರೆ ನಾವು ಎತ್ಕೊಂಡು ತಿನ್ನಂಗಿಲ್ವಾ? ಹಂಗಿಲ್ಲ, ಇಬ್ರು ಕೊಡಲೇ ಇಲ್ಲಪ್ಪ ಅವಾಗ. ಅಷ್ಟೇ, ಹಂಗೆ ಇರುತ್ತೆ ಇಬ್ರಿಗೆ ಒಂದೊಂದು. ಹೇಳಪ್ಪ, ಆಯಿತು. ಓಕೆ ಗಾಯ್ಸ್, ನಂದು ಫಸ್ಟ್ ಕ್ವಶನ್ ಕೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ಈಸಿ ಕ್ವಶನ್ಸ್ ಮಾಡಿಬಿಟ್ಟು ಇವನು ಭಾರಿ ಉತ್ತರ ಕೊಟ್ಬಿಟ್ಟು ಇಂಟೆಲಿಜೆಂಟ್ ಅನ್ಸ್ಕೊಂಬಿಟ್ಟು, ಅದಕ್ಕೋಸ್ಕರ ಈ ಸಲ ಸರಿಯಾಗಿರೋ ಕ್ವಶನ್ಸ್ ರೆಡಿ ಮಾಡಿದ್ದೀನಿ. ಫಸ್ಟ್ನೇ ಕ್ವಶನ್ನು, ಐ ಪಿ ಎಲ್ನಲ್ಲೇ ಅತಿ ಹೆಚ್ಚು ಕ್ಯಾಚ್ ಹಿಡಿದಿರೋರು ಯಾರು? ಸರಿನಾ? ಆಪ್ಷನ್ ಹೇಳಿ. ಆಪ್ಷನ್ಸು ರಸಲ್, ಆಪ್ಷನ್ ಟು ಜಡೇಜಾ, ಆಪ್ಷನ್ ತ್ರೀ ಸುರೇಶ್ ರೈನಾ, ಆಪ್ಷನ್ ಫೋರ್ ಯುವರಾಜ್ ಸಿಂಗ್. ಹೇಳು ಹೇಳು ಮಗನೇ, ಹೇಳು ಹೇಳು. ಯುವರಾಜ್ ಸಿಂಗ್. ತಪ್ಪು ತಪ್ಪು. ಸುರೇಶ್ ರೈನಾ ಅವರು ಅತಿ ಹೆಚ್ಚು ಕ್ಯಾಚ್ಗಳನ್ನ ಹಿಡಿದಿದ್ದಾರೆ, 109 ಕ್ಯಾಚ್ಗಳನ್ನ ಹಿಡಿದು. ಗೊತ್ತಿತ್ತು, ಹೇಳ್ಬೇಕಾಯ್ತಾ ಗೈಸ್? ಫಸ್ಟು ಇಬ್ಬರಿಗೂ ಪಾಯಿಂಟ್ ಇಲ್ಲ, ಮೈಂಡಿಗೆ ಬಂತು ಹೇಳ್ಬೇಕಾಯ್ತು, ನಾನು ಹಳೆ ತಲೆ ಯುವರಾಜ್ ಸಿಂಗ್ ಅಂತ ಹೇಳ್ಬಿಟ್ಟೆ, ಅದಕ್ಕೆ ನಾನು ಅದು ಆಪ್ಷನ್ ಇಟ್ಟಿದ್ದು. ಆಯ್ತು ಆಯ್ತು, ಹೇಳಮ್ಮ. ಆಯಿತು, ಎರಡನೇ ಗೈಸ್, ಒಂದು ಎರಡನೇ ಕ್ವಶನ್ನು. ನೌ ಪ್ರೆಸೆಂಟು 2022 ಫಸ್ಟು 100 ಹೊಡೆದಿರೋ ಪ್ಲೇಯರು ಯಾರು? ಫಸ್ಟ್ 100 ಹೊಡೆದಿರೋ ಪ್ಲೇಯರು ಈ ವರ್ಷದ ಈ ಸೀಸನಲ್ಲಿ? ಸರಿ. ಆಪ್ಷನ್ ಎ ಸಂಜು ಸ್ಯಾಮ್ಸನ್. ಹಾಂ, ಮ್ಯಾಚ್ ನೋಡ್ತಾ ಇಲ್ಲ. ಆಪ್ಷನ್ ಬಿ ಬಟ್ಲರ್, ಆಪ್ಷನ್ ಸಿ ನಿತೀಶ್ ರಾಣಾ, ಆಪ್ಷನ್ ಡಿ ಉತ್ತಪ್ಪ. ಎರಡರ ಮೇಲೆ ಡೌಟ್ ಇದೆ, ಐ ಥಿಂಕ್ ಉತ್ತಪ್ಪ. ರಾಂಗ್. ಸಂಜು ಸ್ಯಾಮ್ಸನ್? ಅದು ರಾಂಗ್. ಮತ್ತೆ ಬಟ್ಲರ್. ಬಟ್ಲರಾ? ನಿನ್ನೆ ಮ್ಯಾಚ್ ಅಲ್ಲ, ಮೊನ್ನೆ ಮ್ಯಾಚ್ ಅಲ್ಲ ಹೊಡೆದಲ್ಲ ಪಕ್ಕನಾ? ಆಮೇಲೆ ತಪ್ಪು ಕಿಪ್ಪು ಹೇಳ್ಬಿಟ್ರೆ ನೀನು, ಅದ್ರ ಮುಂಚೆ ಯಾರು ಹೊಡೆದಿಲ್ವಾ? ಫಸ್ಟ್ ಹೊಡೆದಿರೋದೆ ಜೋಸ್ ಬಟ್ಲರ್. ಹೌದಾ? ಪಕ್ಕ? ಮುಂಬೈ ಮೇಲೆ. ಆಯ್ತಾ, ಚೆಕ್ ಮಾಡ್ಕೊ, ಡೌಟ್ ಇದ್ರೆ. ಆಯಿತು, ಚೆಕ್ ನಮ್ಮವ್ರು ಮಾಡ್ತಾರಲ್ಲಿ. ಗೈಸ್, ನಂದು ಏನಾದ್ರು ತಪ್ಪಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡಿ ಆಮೇಲೆ ಹಿಂಗೈತೆ. ಸರಿ ಅಣ್ಣ, ಬಂದ ಯಾಕೆ ಇನ್ನೂ ಇದೊಂದು ಸೌಂಡ್ ಮಿಸ್ ಆಗಿತ್ತು ಅಂದ್ಕೊಂಡಿದ್ದೆ, ಅದು ಹೋಯ್ತೈತೆ. ಹೋಗಪ್ಪ ಹೋಗು. ಇದು ಯಾವುದೋ 360 ಫ್ಲೈಟ್ ಇರಬೇಕು ಮಚ್ಚ, ಎಲ್ಲ ಕಡೆಯಿಂದನೂ ಸೌಂಡ್ ಬರ್ತೈತೆ. ಅಲ್ಲ ಗಾಯ್ಸ್, ನಾನು ಯಾವಾಗ ಸರಿ ಉತ್ತರ ಕೊಡೋದು, ಯಾವಾಗ ತಿನ್ನೋದು ಹೇಳ ಮಾಮ್, ಬೇಗ ಅಲ್ಲಿ ನೀರು ಬರ್ತೈತೆ. ಎರಡನೇ ಕ್ವಶನ್, ಐ ಪಿ ಎಲ್ನಲ್ಲೇ
ಫಸ್ಟ್ 100 ಹೊಡೆದ್ರಲ್ಲ ಅದು ಯಾರು ಅಂತ ಕೇಳಲ್ಲ ನಾನು, ಅದನ್ನ ಎಷ್ಟು ಬಾಲ್ ಅಲ್ಲಿ ಹೊಡೆದ್ರು ಅಂತ ಹೇಳಿ. ಓಹ್, ನೀನ್ ಕಿಲಾಡಿ ಅಮ್ಮ, ಕ್ರಿಕೆಟ್ ಅಲ್ಲಿ ಭಾರಿ ನಾಲೆಜ್ ಗೈಸ್. ಅದಕ್ಕೆ ಈ ರೀತಿ ಕ್ವಶನ್ಸ್ ಮಾಡಿರೋದು. ಎಷ್ಟು ರನ್ ಹೊಡೆದಿದ್ರು ಅಂತ ಗೊತ್ತು, ಯಾರು ಹೊಡೆದ್ರು ಅಂತ ಗೊತ್ತು. ಅದಕ್ಕೆ ಎಷ್ಟು ಬಾಲ್ ಅಲ್ಲಿ ಹೊಡೆದ್ರು, ಆಪ್ಷನ್ಸ್ ಬಂದು 54 ಬಾಲ್ಸ್, ಆಪ್ಷನ್ 2 66 ಬಾಲ್ಸ್, ಆಪ್ಷನ್ 3 73 ಬಾಲ್ಸ್, ಆಪ್ಷನ್ 4 46 ಬಾಲ್ಸ್. ಏನ್ ಮಾಮ್ ಇಷ್ಟು ಕಷ್ಟದೆಲ್ಲ ಕೇಳ್ತೀಯ ಬಾಲ್ಸ್? ಏ ಗೈಸ್, ಕ್ರಿಕೆಟ್ ಅಲ್ಲಿ ಹೆವಿ ನಾಲೆಜ್ ನಿನ್ಗೆ. ನಿನ್ನೆ ಅಪ್ಡೇಟ್ ಆಗಿದ್ಯಾ? ಕ್ವಶನ್ ಇಸ್ ಕ್ವಶನ್, ಆಪ್ಷನ್ ಕೊಟ್ಟಿದ್ದೀನಿ. ಇನ್ನೊಂದ್ಸಲ ಆಪ್ಷನ್ ಹೇಳು. ಡೇ ಎಸ್ ಎಲ್ ಆ ಕೇಳ್ತೀಯ? ಆಪ್ಷನ್ ಎ 54, ಆಪ್ಷನ್ 2 66, ಹಾ 66, ಆಪ್ಷನ್ 3 73, ಆಪ್ಷನ್ 4 46. ಐ ಥಿಂಕ್ 66 73 ಗೈಸ್. 73 ಬಾಲಲ್ಲಿ ಬ್ರೆಂಡಮ್ ಮೆಕಾಲಮ್ ಅವರು ಐ ಪಿ ಎಲ್ ಹಿಸ್ಟ್ರಿನಲ್ಲೇ ಫಸ್ಟ್ ಹೊಡೆದಿದ್ದು 100 ಅವರೇ. ಇವ್ನು ಗೊತ್ತು ಗಾಯ್ಸ್, ಈ ಕಿಲಾಡಿ ಇವನು ಅಂತ ನೋಡಿ ಎರಡು ಗೊತ್ತಿದೆ. ಅದನ್ನ ನಾನು ಟ್ರಿಕ್ ಮಾಡಿ ಕೇಳಿದ್ದಕ್ಕೆ ಬಚಾವಾದೆ. ಕೇಳಮ್ಮ ಕ್ವಶನ್ ಕೇಳು. ಹೆಂಗೆ ನಮ್ಮ ಕ್ವಶನ್? ಓಕೆ ಗಾಯ್ಸ್, ನಂದು ಮೂರನೇ ಕ್ವಶನ್ನು. 2021 ಮೀನ್ಸ್ ಹೋದ ವರ್ಷ ಐ ಪಿ ಎಲ್ ಅಲ್ಲಿ ಅತಿ ಹೆಚ್ಚು ರನ್ ನೋಡಿದಿರೋ ಪ್ಲೇಯರ್ ಯಾರು? ಆಪ್ಷನ್ ಎ ಫಾಫ್ ಡು ಪ್ಲೇಸಿಸ್, ಆಪ್ಷನ್ ಬಿ ವಿರಾಟ್ ಕೊಹ್ಲಿ, ಆಪ್ಷನ್ ಸಿ ಗಾಯಕ್ವಾಡ್, ಆಪ್ಷನ್ ಡಿ ವೆಂಕಟೇಶ್ ಅಯ್ಯರ್. ಗಾಯಕ್ವಾಡ್. ಅದೇ ಗೊತ್ತಾಯ್ತು, ಜಾಸ್ತಿ ಫೋರ್ಸ್ ಅಂದ್ಮೇಲೆ ಅವರೇ ಹೊಡೆದಿರ್ತಾರೆ ಅಂತ ಗೊತ್ತಾಯ್ತು. ಇಷ್ಟೊಂದೆಲ್ಲ ತಲೆ ಗೊತ್ತಾಗಿದ್ಯಾ ಮಚ್ಚಾ? ಹಿಂಗೆತ್ತಿ ಹಿಂಗೆ ಎತ್ಕೊಂಡ್ಮೇಲೆ ಮುಗೀತು ನೋಡಿ ಗೈಸ್. ನಿಜಾಗ್ತೀನಿ, ಗಡ್ಲು ಸಿಗಾಕೊಂಬಿಟ್ಟಿಯ ಗೈಸ್. ಸಕ್ಕಾಗಿದೆ ಚಿಕನ್ ಪಾಪ್ಕಾರ್ನ್ ಬೇಕಾ? ಗೆದ್ಬಿಡ್ತೀನಿ ತಿರುವಾಗ ಸ್ಮೆಲ್ ನೋಡು. ಏಯ್, ಕೆಚಪ್ ಹಾಕೊಂಡ್ತೀನಿ, ಚೆನ್ನಾಗಿರುತ್ತೆ. ಚಿಕನ್ ಪಾಪ್ಕಾರ್ನ್ ಗೆದ್ಬಿಡ್ತೀನಿ ನಾನು ಅನ್ಕೊಂಡಿದ್ಯಾ? ನೀನು ಆನ್ಸರ್ ಕೊಟ್ಟರೆ ತಾನೆ. ಆಯ್ತು ಮಾಡಲ್ಲ. ಓಕೆ ಗೈಸ್, ನನ್ನ ಮೂರನೇ ಕ್ವಶನ್ನು. ಕ್ವಶನ್ ಕೇಳಿ ಎಲ್ಲ ಗಾಬರಿ ಆಗೋಕೆ ಹೋಗ್ಬೇಡಿ. ಐ ಪಿ ಎಲ್ನಲ್ಲೇ ಫಸ್ಟ್ ವಿಕೆಟು, ಐ ಪಿ ಎಲ್ನಲ್ಲೇ ಫಸ್ಟ್ ವಿಕೆಟು ಔಟ್ ಆಗಿದ್ಯಾರು? ಅರ್ಥ ಆಯ್ತಾ ಕ್ವಶನ್? ಫಸ್ಟ್ ವಿಕೆಟ್ ಔಟ್ ಆಗಿದ್ದ ಇಡೀ ಐ ಪಿ ಎಲ್ ಹಿಸ್ಟ್ರಿನಲ್ಲೇ ಫಸ್ಟ್ ಮ್ಯಾಚ್ ಆಡಿದ್ರಲ್ಲ, ಅದ್ರಲ್ಲಿ ಫಸ್ಟ್ ವಿಕೆಟ್ ಐ ಪಿ ಎಲ್ ಹಿಸ್ಟ್ರಿಲೇ ಫಸ್ಟ್ ಔಟ್ ಆಗಿದ್ದು ಯಾರು ಅಂತ ಹೇಳಕ್ ಬಿಡಮ್ಮ. ಆಪ್ಷನ್ ಬೇಡವಾ? ಆಪ್ಷನ್ ಇಲ್ಲದೆ ಹೇಳ್ತೀನಿ, ಎಲ್ಲ ಪಪ್ಕೊಂಡು ಕೊಡ್ತೀಯಾ? ಹಂಗಾಗಲ್ಲ. ಆಯ್ತು, ನಿಮ್ಮ ಖುಷಿ ಹೇಳ ಆಪ್ಷನ್. ಫಸ್ಟ್ ಆಪ್ಷನ್ ರಾಹುಲ್ ದ್ರಾವಿಡ್, ಸೆಕೆಂಡ್ ಆಪ್ಷನ್ ವೀರೇಂದ್ರ ಸೆಹ್ವಾಗ್, ಥರ್ಡ್ ಆಪ್ಷನ್ ಸಚಿನ್ ತೆಂಡೂಲ್ಕರ್, ಫೋರ್ತ್ ಗಂಗೂಲಿ. ಫಸ್ಟ್ ಅಷ್ಟು ಜನದಲ್ಲಿ ಯಾರು ಔಟ್ ಆಗಿದ್ದು ಅಂತ? ಫಸ್ಟ್ ಔಟ್ ಆಗಿದ್ದು ಐ ಪಿ ಎಲ್ ಹಿಸ್ಟ್ರಿಲ್ಲ ಯಾರು? ಫಸ್ಟ್ ವಿಕೆಟ್ ಅವರೇ ತರ ಔಟ್ ಆಗಿದ್ದು ಸೌರವ್ ಗಂಗೂಲಿ. ಫಸ್ಟ್ ಬೌಲಿಂಗ್ ಮಾಡಿದ್ದು ಜೈರಿಕ. ಎಲ್ಲ ನೋಡ್ಬಿಟ್ಟವ್ರಿಗ ಕ್ಯಾಚ್ ಗ್ರಿಲ್ ಕ್ರಿಸ್ಟ್ ಅಲ್ಲಿ ಹಿಡಿತಾನೆ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಕಡೆ ಇದ್ನ ಗ್ರಿಲ್ ಕ್ರಿಸ್ಟ್. ಓಕೆ, ಜಾಕ್ ಕಾಲಿಸ್ ಇರಬೇಕು. ಹಾಂ, ಜಾಕ್ ಕಾಲಿಸ್ ಕ್ಯಾಚ್ ಹಿಡಿದಿದ್ದು, ಜಾಕ್ ಕಾಲಿಸ್ ಕ್ಯಾಚ್ ಹಿಡಿದಿದ್ದು. ಫಸ್ಟ್ ಬೌಲಿಂಗ್ ಮಾಡಿ ಜೈರ್ ಕಾನು, ಫಸ್ಟ್ ಔಟ್ ಆಗಿ ಸೌರವ್ ಗಂಗೂಲಿ. ಇದು ಓದ್ಕೊಂಬಿಟ್ಟವ್ನು ಗಾಯ್ಸ್. ನನ್ನ ನೀನು ನಿಂದನ ಅದ್ರ ಯಾವ್ದ್ರಲ್ಲಿ ಎತ್ಕೋಬೇಕು? ಇದ್ರಲ್ಲೇ ಫಸ್ಟ್ ಇದು ಕಾಲೇಬೇಕಲ್ಲ. ಕೈ ಹಾಕಿದ್ಮೇಲೆ ಮುಗೀತು. ಆಯ್ತು ಬಿಡು. ಹ್ಞೂ, ನೋಡಿ ಗಾಯ್ಸ್ ಹೆಂಗೆ ಎತ್ತವನೆ. ಯಾಮಾರ್ಬಿಟ್ನಲ್ಲ ಈ ಕ್ವಶನ್ನು. ಅಯ್ಯೋಯ್ಯೋ, ಲೇ ಅರ್ಧ ಕಾಲಿನೇ ಹೋಯ್ತಲ್ಲೋ. ಚೆನ್ನಾಗಿರಲಿ ಗಂಗೂಲಿ. ಚಚ್ಚಪ್ಪ ಸ್ವಲ್ಪ ಅದೆಲ್ಲ ಇಲ್ಲ, ಅಲ್ಲಿ ಎತ್ಕೊಂಡ ಮೇಲೆ ಮುಗೀತು, ತಿನ್ಬಿಟ್ಟು ನಡೀತಾರು. ಓದಿದ್ದ ಮಚ್ಚ ಇಲ್ಲ ಸೇಮ್ ಕ್ವಶನ್ ನಿಂದು ಆಯ್ತಾ? ಒಂದು ಸಾಕತ್ತು ನಿಂದ. ನೀನೇ ನಾಲ್ಕನೇ ಕ್ವಶನ್ನು ಗೈಸ್. ನಂದು ನಾಲ್ಕನೇ ಕ್ವಶನ್ನು. 2008 ಆರ್ ಸಿ ಬಿ ಕ್ಯಾಪ್ಟನ್ ಯಾರಾಗಿದ್ರು? ಸಿಲ್ಲಿ ಪೆಲೋ ಇಲ್ಲ. ಓ, ಏನು ಚೇಂಜ್ ಮಾಡಿಬಿಟ್ರೆ ಸಾಯಿಸ್ಬಿಡ್ತೀನಿ. ದ್ರಾವಿಡ್ ನಮ್ಗೆ ಅನಿಲ್ ಕುಂಬ್ಳೆ. ಆಪ್ಷನ್ನೇ ಬೇಡ, ರಾಹುಲ್ ದ್ರಾವಿಡ್ ಅವರಾಗಿದ್ದು. ನಂದು ಒಂಥರ ಸಿಮಿಲರ್ ಕ್ವಶನ್ ಇದೆ, ನೆಕ್ಸ್ಟ್ ಬರುತ್ತೆ. ಹಂಗ ನೋಡ್ಕೊಂಬಿಟ್ಟಿದ್ಯಾ ಅನ್ಸುತ್ತೆ, ಅದನ್ನು ಗೊತ್ತಿರುತ್ತೆ. ಅಲ್ಲ ಕೊಡ ನೋಡ್ಕೊಳ್ಳಿ ಅಂದ್ರೆ ನೀನು ಓದಿರ್ತೀಯಾ ಅಂತ ಹೇಳಿದೆ. ನನ್ಗೆ ಗೊತ್ತು, ಇಷ್ಟೇ ಬಂದಿದ್ದು ಗೈಸ್. ನಿನ್ನೆ ನೋಡ್ಕೊಳಕ್ಕೆ ಫೋನ್ ತೋರಿಸ್ಬಿಟ್ಟಿದ್ದೆ ನಾ. ಅಲ್ಲ ಕಣೋ, ಈ ಸಿಮಿಲರ್ ಕ್ವಶನ್ನು ನೀನು ಓದಿರ್ತೀಯ ಅಂತ ಹೇಳ್ತಾ ಇದ್ದು. ಮೇ ಬಿ ನೀನು ಹೇಳಿದ್ಮೇಲೆ ಗೊತ್ತಾಗುತ್ತೆ ಓದಿದ್ದೀನೋ ಇಲ್ವೋ ಅಂತ.
ನೀನ್ ಕಿಲಾಡಿ ಎಷ್ಟು ಬಾಲ್ ಅಲ್ಲಿ ಹೊಡೆದ್ರು ಅಂತೆಲ್ಲ ಹೇಳ್ತಿಲ್ಲ, ನೀನಿಲ್ಲ ಪುಣ್ಯಕ್ಕೆ ಎಷ್ಟು ಮೀಟರ್ ಸಿಕ್ಸ್ ಹೋಯ್ತು ಅಂತ ಕೇಳಿಲ್ಲ ನೀನು. ಅದು ರೆಡಿ ಮಾಡ್ತಾ ಇದ್ದೆ, ಅದು ಬಿಟ್ಟಿದ್ರೆ ಎಷ್ಟು ಜನ ಬಂದಿದ್ರು. ಓಕೆ ಗಾಯ್ಸ್, ನಮ್ದು ನಾಲ್ಕನೇ ಕ್ವಶನ್ ಕೇಳೋಣ. ಇದು ಕೋಇನ್ಸಿಡೆನ್ಸ್ ಅಂತಾನೆ ಹೇಳ್ಬೋದು, ನನಗೆ ಗೊತ್ತು ಇವನು ಫಸ್ಟು ಅಂದರೆ ಎಲ್ಲ ಹೇಳ್ಬಿಡ್ತಾನೆ ಅಂದ್ಬಿಟ್ಟು ಬೇರೆ ಥರ ಕ್ವಶನ್ ರೆಡಿ ಮಾಡಿದ್ದೀನಿ. ಆದರೂ ಇವನಿಗೆ ಅದು ಗೊತ್ತಿರೋ ಚಾನ್ಸ್ ಇದೆ. RCB ಎರಡನೇ ಕ್ಯಾಪ್ಟನ್ ಯಾರು? ಆಪ್ಷನ್ ಹೇಳು. ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಜಾಕ್ ಕಾರ್ಲಿಸ್, ಕೆವಿನ್ ಪೀಟರ್ಸನ್. ಅನಿಲ್ ಕುಂಬ್ಳೆ ಅಲ್ಲ, ಈ ಚಮಕೆಲ್ಲ ಬೇಡ. ಇದ ಅಲ್ಲಿ ರೆಕಾರ್ಡ್ ಆಗಿದೆ, ಮೋಸ್ಕರ ಅಂತ ಅನ್ಸ್ಕೋಬೇಕು. ಆಯ್ತು ಬಿಡಪ್ಪ. ಅನಿಲ್ ಕುಂಬ್ಳೆ ಅವರು ಮೂರನೇ ಕ್ಯಾಪ್ಟನ್, ಸೆಕೆಂಡ್ ಕ್ಯಾಪ್ಟನ್ನು ಕೆವಿನ್ ಪೀಟರ್ಸನ್ನು. ರಾಹುಲ್ ದ್ರಾವಿಡ್ ಅವರು ಫಸ್ಟ್ ಸೀಸನ್ ಆಗ್ತಾರೆ, ಅದರಲ್ಲಿ ಅವ್ರು ಸಕ್ಸಸ್ ಆಗಲ್ಲ. ಸೊ ಸೆಕೆಂಡ್ ಕ್ಯಾಪ್ಟನ್ನು ಕೆವಿನ್ ಪೀಟರ್ಸನ್ ಅವ್ರನ್ನ ಮಾಡ್ತಾರೆ, ಅವರು ಒಂದು 6 ಮ್ಯಾಚ್ ಗಂಟ ಇರ್ತಾರೆ, ಅದಾದಮೇಲೆ ಅವ್ರ ಕೈಲಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅಂತ ನೆಕ್ಸ್ಟ್ ಅನಿಲ್ ಕುಂಬ್ಳೆ ಅವರು ಮೂರನೇ ಕ್ಯಾಪ್ಟನ್ ಆಗ್ತಾರೆ. ಆಯ್ತು ಬಿಡಪ್ಪ. ನೀನೆ ಕೇಳಪ್ಪ 5ನೇ ಕ್ವಶನ್ನು. ಇದು ಇಬ್ಬರದ್ದು ಒಂದೊಂದು ಪಾಯಿಂಟ್ ಆಗಿದೆ. ಒಂದಾ ಎರಡು? ನಂದೆರಡು. ನಂದೆರಡು, ಒಂದು ಒಂದು ಗೈಸ್. ಫೈನಲ್ ಕ್ವಶನ್ ಕೇಳಪ್ಪ. ಒಂಥರ ಖುಷಿ. IPL ಫಸ್ಟ್ ವಿಕೆಟ್ ತೆಗ್ದಿದ್ದು ಯಾರು? ಅಯ್ಯೋ ಅಯ್ಯೋ, ಆಪ್ಷನ್ನೇ ಬೇಡ ಮಚ್ಚ. ಜಹೀರ್ ಖಾನ್. ದಡ್ಡರ್ ಮಗ ಅನ್ಕೊಂಡಿದ್ದೆ ನಾನು. ನಾನು ಹಿಂಗೇನೆ ಓದ್ಸಲ ಯಾವಾಗಿದ್ದು. ಸರಿ, ಲಾಸ್ಟ್ ಕ್ವಶನ್ ಕೇಳು. ಗೈಸ್, 3 ಪಾಯಿಂಟ್ ನಂಗೆ, 1 ಪಾಯಿಂಟ್ ಇವಂಗೆ. ಲಾಸ್ಟ್ ಕ್ವಶನ್ ಹೇಳಿದ್ರು ವಿನ್ ಆಗಲ್ಲ. ಹೇಳಲೇ ಆದರೂ ಇವ್ನು ಹೇಳಲ್ಲ. ಇದುವರೆಗೂ IPL ಅತಿ ಹೆಚ್ಚು ಸಿಕ್ಸು ಹೊಡೆದವ್ರೆ, ಅತಿ ಹೆಚ್ಚು ಸಿಕ್ಸ್ ಅಂತ ಐತೆ, ಹೈಯೆಸ್ಟ್ ಸಿಕ್ಸು ಎಷ್ಟು ಹೊಡೆದಿರೋದು ಒಬ್ಬ ಪ್ಲೇಯರು? ಓನ್ಲಿ ಒನ್ ಪ್ಲೇಯರ್. ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಕ್ಲಿಯರಾಗಿ ಕೇಳ್ತೀನಿ ನೋಡು. ಹೈಯೆಸ್ಟ್ ಸಿಕ್ಸ್ ಹೊಡೆದವ್ರಲ್ಲ ನಾನು IPL ಇದುವರೆಗೂ, ಹೈಯೆಸ್ಟ್ ಸಿಕ್ಸ್ ಅಂತ ಒಬ್ಬರೇ ಪ್ಲೇಯರ್ ಹೊಡೆದಿರೋದು, ಎಷ್ಟು ಸಿಕ್ಸ್ ಹೊಡೆದವ್ರೆ? 36 ಅಂತ ಹೇಳು. ಅಂದರೆ ಯಾರು ಹೊಡೆದಿರೋದು ಅಂತಲ್ಲ, ಎಷ್ಟು ಸಿಕ್ಸ್ ಹೊಡೆದವ್ರೆ, ಎಷ್ಟು ನಂಬರ್ ಆಫ್ ಸಿಕ್ಸಸ್, ಎಷ್ಟು ಒನ್ ಪ್ಲೇಯರ್ ನಂಬರ್ ಆಫ್ ಸಿಕ್ಸಸ್ ಎಷ್ಟು? ಇದು ನೀನು ಕಂಡಿಡಿದಿರೋ ಕ್ವಶನಾ? ಹೂನಾ, ಚೆನ್ನಾಗಿ ಕಂಡಿಡಿದೆ, ಹೇಳು ಆಪ್ಷನ್ ಹೇಳು. ಅರ್ಥ ಆಗಿಲ್ಲ ನಿಮಗೆ? ಅರ್ಥ ಆಯಿತು. ಒಬ್ಬ ಪ್ಲೇಯರು ಎಷ್ಟು ಸಿಕ್ಸ್ ಹೊಡೆದಿದ್ದಾನೆ ಓವರಾಲು? ಎಷ್ಟು? ಅದೇ ಎಷ್ಟು? ಅದೇ ಎಷ್ಟು? 258, 368, 320, 352. 258, 357. ಕ್ರಿಸ್ ಗೇಲ್ ಅವ್ರು ಹೊಡೆದಿರೋದು. ಅದೇ ಎಷ್ಟು ಅವ್ರು ಹೊಡೆದಿರೋ ಸಿಕ್ಸಸ್ ಗೈಸ್? ಸಿಲ್ಲಿ ಪೆಲೋ. ಆಯ್ತು ಬಿಡಲೆ. ಏನೋ ಏನೋ ಏನು, ನಿನ್ನೆ ಮೊನ್ನೆ ಅಪ್ಡೇಟ್ ಎತ್ಕೊಂಬಂದು ಎಗರಾಡ್ತಾ ಇದ್ದೆ. ನಾವು ಆವಾಗಿಂದ ನೋಡ್ತಾ ಇದ್ದೀವಿ IPL. ಇವಾಗ ಗೂಗಲ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಗೂಗಲ್ ಅಂತಲ್ಲಮ್ಮ, ನಾವು ಐ ಮೀನ್ ರೆಡಿ ಆಗಿದ್ದೀವಿ ಅಷ್ಟು. ನೋಡ್ದಾ ಗೈಸ್, ಲಾಸ್ಟ್ ಟೈಮು ಮೊಟ್ಟೆ ಹೊಡೆಯೋದು ಒಂದು ಗೇಮ್ ಮಾಡ್ತಿದ್ವಿ ನೋಡಿ, ಅದರಲ್ಲಿ ಪಾಪ ಚಿಕ್ಕ ಹುಡುಗ ಅಂತ ಸಿಲ್ಲಿ ಕ್ವಶನ್ಸ್ ಮಾಡ್ಕೊಂಬಂದ್ರೆ ಆನ್ಸರ್ ಮಾಡ್ಬಿಟ್ಟು ಸರಿಯಾಗಿ ಮೊಟ್ಟೆಗೆ ಹೊಡೆದ್ಬಿಟ್ಟ ನನಗೆ. ಅದಕ್ಕೆ ಸಲ ಕ್ರಿಕೆಟ್ ನಾಲೆಜು ಜಾಸ್ತಿ ಇದೆ. ಆಮೇಲೆ ಕಪ್ಪೆಲ್ಲ ನೋಡಿದ್ರಲ್ಲ ಮನೆಯಲ್ಲಿ, ಅದಕ್ಕೆ ಸರಿಯಾಗಿರೋದು ರೆಡಿ ಮಾಡಿದ್ದು. ಹಂಗಂದ್ಬಿಟ್ಟು ಎಷ್ಟು ಬಾಲ್ ಕೊಡಿದ್ರು ಅದೆಲ್ಲ ಅಂದರೆ ನೀವು ಆಪ್ಷನ್ಸ್ ಕೊಟ್ಟನಲ್ಲ, ನೀನು ಯೋಚನೆ ಮಾಡಿ ಹೇಳ್ಬೇಕಿತ್ತು. ನೀನು ಯಾರು ಹೊಡೆದಿರೋದು ಫಸ್ಟು ಅಂತ ನೋಡಿದ್ಯಾ? 100 ಯಾರ ಮೇಲೆ ಹೊಡೆದಿರೋದು ನೋಡಿದ್ಯಾ? ಎಷ್ಟು ಬಾಲ್ ಹೊಡೆದಿರೋದು ನೋಡಿದ್ವಾ? ನೋಡ್ಬೇಕು ತಾನೆ. ಅವರಿಷ್ಟ ಎಷ್ಟು ಬಾಲ್ಗಾರ ಹೊಡಿತಾರೆ ನಿಂಗೇನು? ಅದೇನು ಹೇಳಿಲ್ವಲ್ಲ. ಆಯ್ತು, ಕಬ್ ತಿಂದು ಬಿಡಪ್ಪ. ಓಕೆ ಗಾ, ಇಲ್ಲ ನೀನು ರಾಂಗ್ ಕೊಟ್ಟಿರೋದಲ್ಲ, ಸೊ ತಿನ್ನಂಗೇನಿಲ್ಲ. ಸೊ ನಾನು 3 ಪಾಯಿಂಟ್ ಹೊಡೆದಿರೋದ್ರಿಂದ ಐ ಎಮ್ ದಿ ವಿನ್ನರ್, ಆ್ಯಂಡ್ ಸೋತು ಸೋಲುಂಡು ಸ್ವರ್ಗ ಹೋಗಿದ್ದಾರೆ ಹೇಮಂತ್ ಶೆಟ್ಟಿ ಅವರು. ಪರವಾಗಿಲ್ಲ, ಸೋಲೆ ಯಶಸ್ಸಿನ ಮೆಟ್ಟಿದ್ದು. ಓಕೆ, ಸೊ IPL ಗೇಮ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ IPL ಮ್ಯಾಚಸ್ ಎಲ್ಲ ನಡೀತಾ ಇದೆ, ನಾವು ಮುಂಬೈಗೆ ಹೋಗಿ RCB ಮ್ಯಾಚ್ ಎಲ್ಲ ನೋಡ್ಕೊಂಡು ಬಂದ್ವಿ. ಇವತ್ತು RCB ಮ್ಯಾಚ್ ಇದೆ. ಎಸ್, ಜೈ RCB. ನಮ್ಮ ಪ್ರೀವಿಯಸ್ ಬ್ಲಾಗ್ ನೋಡಿಲ್ಲ ಅಂತಂದರೆ RCB ಮ್ಯಾಚ್ದು ಅದೆಲ್ಲ ನೋಡ್ಕೊಂಡು ಬನ್ನಿ, ಮಜಾ ಇದೆ. ಓಕೆನಾ? ಓಕೆ, ಇನ್ನೇನಾರು ಹೇಳ್ಬೇಕಾ? ಏನಿಲ್ಲ, ಇದೇ ಥರ ಏನಾದರೂ ಗೇಮ್ಸ್ ನಿಮ್ಗೆ ಬೇಕು ಈ ಥರ ಕ್ವಶನ್ಸ್ ತಂದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಮಾಡ್ತೀವಿ. ಓಕೆನಾ? ಸೊ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಭೇಟಿಯಾಗೋಣ, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.